ಹೈ ಕಮಾಂಡ್ ಒಪ್ಪಿದ್ರೆ ನಾನು ರಿಸೈನ್ ಮಾಡಿಬಿಡ್ತೀನಿ ಸಿಎಂ ಪೋಸ್ಟ್ ಗೆ ಅಂತ ಹೈ ಕಮಾಂಡ್ ಹೇಳೋದು ಇಲ್ಲ ಅವರು 2 ವರ್ಷ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಇದು ಒಂದು ಸುಮ್ಮನೆ ಟೆಸ್ಟಿಂಗ್ ಅಂತ ಅಂದ್ರೆ ಒಂದು ಪರೀಕ್ಷೆ ಮಾಡ್ ಪರೀಕ್ಷೆ ಟೈಪ್ ಇದು ಪರೀಕ್ಷೆ ಕಾಲ ಅಂತಾರಲ್ಲ ಹಾಗೆ ಅಷ್ಟೇನೆ ಇದು ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಏನೂ ಇಲ್ಲ ನಾನೇ ಹೇಳ್ತೀನಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಏನಿದೆ ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮಂದೇ ಇರತಕ್ಕಂತ ಬರ್ನಿಂಗ್ ಪ್ರಾಬ್ಲಮ್ ಈ ಕೋವಿಡ್ ನ ತೆಗಿಬೇಕು ಇದನ್ನ ಮಹಾಮಾರಿನ ದೂರ ಮಾಡಬೇಕು ಇದರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇದರ ಬಗ್ಗೆ ಬಹಳ ಒಳ್ಳೆ ಕಾರ್ಯ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಇದೆಲ್ಲ ಒಪ್ಪಬೇಕಾದ್ದು ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ನಾನಾ ರೂಪದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಇವತ್ತು ಕೋವಿಡ್ ಪ್ರಯುಕ್ತ ಇರತಕ್ಕಂತದಕ್ಕೆ ಪ್ಯಾಕೇಜಸ್ ಕೊಟ್ಟಿದ್ದಾರೆ 1500 ಕೋಟಿ ವರೆಗೂ 800 ಕೋಟಿ ಒಂದು ಸಾರ್ತಿ ಪ್ಯಾಕೇಜ್ 700 ಕೋಟಿ ಪ್ಯಾಕೇಜ್ 1500 ಕೋಟಿ ಪ್ಯಾಕೇಜ್ ಕೊಟ್ಟರು ಎಲ್ಲ ಕಾರ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ವಿನಾಕಾರಣ ಯಾರೋ ಒಬ್ಬರು ಇಬ್ಬರು ಮಾತಾಡ್ತಾರೆ ಮಾತಾಡಿದ್ದೆಲ್ಲ ಸರಿ ಅಂತ ನಾನು ಅನ್ಕೊಂಡಿಲ್ಲ ಅವರೇ ಮುಂದುವರಿತಾರೆ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ಹೈಕಮಾಂಡ್ಗೆ ಈ ಬಗ್ಗೆ ಗಮನ ಕೊಡೋಕ್ಕೂ ಅವ್ರಿಗೆ ಬೇರೆ ಕೆಲಸ ಇದೆ ರಾಷ್ಟ್ರದಲ್ಲಿ ಇದನ್ನು ಟೋಟಲಿ ನೋಡ್ಕೊಳ್ಳುವಂಥ ವಿಷಯದಲ್ಲಿ ಪ್ರಧಾನಿಗಳೇ ಅಥವಾ ಯಾರೇ ಮೇಲೆ ಹೈಕಮಾಂಡ್ ಇರಲಿ ನೋಡಿ ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ಳೋದು ಪಕ್ಷ ಇದೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳು ಅದಕ್ಕೆ ಹೈಕಮಾಂಡ್ ಇರು ಹೈಕಮಾಂಡ್ ಹೇಗೆ ಹೇಳ್ತದೆ ಹಾಗೆ ನಡ್ಕೊಳ್ತಾರೆ ಅದನ್ನು ಹೇಳಿದ್ದವರು ಅಷ್ಟೇನೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೋ ಆ ಪ್ರಕಾರ ಹೋಗ್ತೀನಿ ನಾನು ಅಂತ ಹೇಳಿದ್ರು ಯಡಿಯೂರಪ್ಪನವರು ನಾವು ಹೇಳೋದು ಅಷ್ಟೇನೆ ಯಡಿಯೂರಪ್ಪ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ವಿರೋಧಿಗಳಿಗೆ ಏನು ಹೇಳ್ತೀರಾ ಅಂತ ಯಾರು ಮಾಡ್ತಾ ಇಲ್ಲ ಯೋಗೇಶ್ವರ ಅವರಿಗೆಲ್ಲ ಮಾಡ್ತಾ ಇದಾರಲ್ಲ ಸರ್ ಅವರೇ ಮಾಡಲ್ಲ ಅಂತ ನಾನು ಮಾಡ್ತಾ ಇಲ್ಲ ಅವ್ರ ವಿರುದ್ಧ ಅಂತ ಆತ್ಮ ಹೇಳ್ತಾ ಇದ್ದಾನೆ ನಾವ್ಯಾಕೆ ಅವನ ಮೇಲೆ ಹೇಳಬೇಕು ಚನ್ನಪಟ್ಟಣದಲ್ಲಿ ಅವರೊಂದು ಹೇಳಿಕೆ ಹೇಳಿದ್ರು ನಾವು ಯಡಿಯೂರಪ್ಪನವ್ರ ವಿರುದ್ಧವಾಗಿ ನಾನೇನು ಮಾಡಿಲ್ಲ ಅಂತ ಹೇಳಿದ್ರು ನಾವೇ ಕಮಿಟ್ ಮಾಡ್ಕೋಬೇಕು ಅದನ್ನ ಮಾಡಿದಂತೆ ಅಂತೇಳಿ ರೇಣುಕಾಚಾರ್ಯ ಅವರು ಸಹಿ ಸಂಗ್ರಹ ಮಾಡ್ತಾ ಇರೋದಕ್ಕೆ ತುಂಬಾ ವಿರೋಧ ಇದೆ ರೇಣುಕಾಚಾರ್ಯ ಅವರು 62 ಜನ ದುರ್ಜು ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಅದೊಂದು ನೋಡ್ತೇವೆ ಅಷ್ಟೇ ಅದೇನು ಅದೆಲ್ಲ ಅನಾವಶ್ಯಕರಿ ಯಡಿಯೂರಪ್ಪನವ್ರ ವಿಷಯದಲ್ಲಿ ನಾನು ನಮಗೆ ಗೊತ್ತಿದ್ದಾಗೆ ಈ ಸಂದರ್ಭದಲ್ಲಿ ಏನೂ ಆಗೋದಿಲ್ಲ ಈಗ ಜನರ ಮನಸ್ಸೆಲ್ಲ ಈ ಕೋವಿಡ್ ಮತ್ತು ಈ ಕಷ್ಟದಲ್ಲಿರುವಂಥ ಪರಿಸ್ಥಿತಿನಲ್ಲಿ ಕಠಿಣ ಸ್ಥಿತಿಯಲ್ಲಿರುವಂಥದ್ದಿರೋ ಹಾಗೆ ರಾಜಕಾರಣ ಯಾರೂ ಮಾಡೋದಿಲ್ಲ ಯಾರ ಮೇಲೆ ಯಾರೂ ರಾಜಕಾರಣ ಮಾಡೋದಿಲ್ಲ ಸುಮ್ಮನೆ ವಿನಾಕಾರಣ ಚರ್ಚೆ ಅಷ್ಟೇ ಇದೆಲ್ಲ ದಿನನಿತ್ಯ ಪತ್ರಿಕೆ ಮೀಡಿಯಾದಲ್ಲಿ ಬರೋದಕ್ಕೆ ಒಂದು ಸುದ್ದಿ ವಿನಃ ಇದರಲ್ಲಿ ಏನು ಏನು ನಿಜ ಇದರಲ್ಲಿ ಇಲ್ಲ ಅಂತ ನಾನು ಬೆಲೆ ಜಾಸ್ತಿ ಆಯ್ತು ಅದರಿಂದ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತದೆ ಇದ್ರ ಮೇಲೆ ಆಗ್ತಾ ಇರ್ತಕ್ಕಂಥ ಎಕ್ಸೈಸ್ ಡ್ಯೂಟಿ ಮತ್ತು ವಾಯ್ತದ ಏನಿದೆ ಅದನ್ನು ಕಡಿಮೆ ಮಾಡಬೇಕು ರಾಜ್ಯ ಸರ್ಕಾರ ವ್ಯಾಟನ್ನು ಕಡಿಮೆ ಮಾಡಿದ್ರೆ ಪೆಟ್ರೋಲು ಡೀಸೆಲ್ಲು ಕಡಿಮೆ ಆಗ್ತದೆ ಇದರಲ್ಲಿ ಎಲ್ಲ ಪದಾರ್ಥಗಳು ಮೇಲಕ್ಕೆ ಹೋಗ್ತದೆ ಇದು ನಿಜ ಇವತ್ತು ಸಿಮೆಂಟ್ ಬೆಲೆ ಆಗ್ಬೋದು ಸ್ಟೀಲ್ ಬೆಲೆ ಆಗ್ಬೋದು ಕೋರ್ ಸೆಕ್ಟರ್ಸ್ ಅಂತ ಯಾವ್ದು ಹೇಳ್ತಿದ್ದೀರಿ ಇವೆಲ್ಲನೂ ಜಾಸ್ತಿ ಆಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಇವತ್ತು ಆಯಿಲು ನ್ಯಾಚುರಲ್ ಗ್ಯಾಸು ಸ್ಟೀಲು ಸಿಮೆಂಟು ಆಮೇಲೆ ಇದೆಲ್ಲ ಎಲ್ಲನೂ ಜಾಸ್ತಿ ಆಗಿರೋದು ಅನ್ ಅಕೌಂಟ್ ಆಫ್ ದಿಸ್ ಕೋರ್ ಸೆಕ್ಟರ್ಸ್ ಎಲ್ಲ ಏರ್ತಿದೆ ಮೇಲಕ್ಕೆ ಹೋಗಿದ್ರು ಪರ ಅಂತೇನಿಲ್ಲ ಅವರು ಬೇಕಾಗ್ತದೆ ಇವರು ಬೇಕಾಗ್ತದೆ ಎಲ್ಲ ಬೇಕು ಒಂದು ದೇಶ ರಾಜ್ಯ ದೇಶ ಅಂದರೆ ಹೆಚ್ಚು ಇದಕ್ಕೆ ಆದ್ಯತೆ ಕೊಡಬೇಕು ಕಾರ್ಮಿಕರಿಗೆ ಕೆಳ ಮಧ್ಯಮ ವರ್ಗ ಅನಾರ್ಗನೈಸ್ಡ್ ಸೆಕ್ಟರ್ಗೆ ಹೆಚ್ಚು ಒತ್ತು ಕೊಡಬೇಕಾಗ್ತದೆ ಇವತ್ತು ದೇಶದಲ್ಲಿ ಅನಾರ್ಗನೈಸ್ಡ್ ಸೆಕ್ಟರು 50%ಗೂ ಹೆಚ್ಚಿದೆ ಈ ಅನಾರ್ಗನೈಸ್ಡ್ ಸೆಕ್ಟರ್ನ ಸೆಟ್ರೈಟ್ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಅನ್ನೋದನ್ನು ಆರ್ಗನೈಸ್ಡ್ ಸೆಕ್ಟರು ಅವರು ಸ್ಥಿತಿವಂತರಾಗಿದ್ದಾರೆ ಸರಿಯಾಗಿದೆ ದೇಶದಲ್ಲಿ ಅನಾರ್ಗನೈಸ್ಡ್ ಸೆಕ್ಟರ್ಗೆ ಅಂದರೆ ಅಸಂಘಟಿತ ವಲಯದಲ್ಲಿ ಅದಕ್ಕೆ ನೀವು ಹೇಳಿದಾಗೆ ತೊಂದರೆ ಆಗಿರ್ತಕ್ಕಂಥದ್ದು ಅಸಂಘಟಿತ ವಲಯ ಅದಕ್ಕೆ ಶಕ್ತಿ ತುಂಬಬೇಕಾಗಿರ್ತಕ್ಕಂಥದ್ದು ಇವತ್ತು ಸರ್ಕಾರ